Ugram Viram Mahavishnum Jvalantam Sarvatomukam Narasimha Bhishanam Badram Mrutya Mrutyor Namamyaham. Shri Guru Bhyo Nama Arishivom. Simha Rasi Yavarige April Thingala Agua Pala Pala Bhagyavito Vicharavana Manona. Mukhya Vahange Simha Rasi Yavarige Sarakara Kelasakare Galinda Dhanagamana Bhala Jorage. So Yadan Sarakara Kelasakare Galinda Dhanagamana Bhala Jorage. ಕೇಸಗಳಿದ್ರೆ ಎಲ್ಲೋ ಗೆದ್ದು ಗೆದ್ಕೊಂಡ್ರು ಅಂತ ಕಾಲ ಬಹಳ ಚೆನ್ನಾಗಿದೆ ಮತ್ತು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗ್ತದೆ ನೀವು ಯಾವ ಕೆಲಸ ಹೇಳ್ತೀರಿ ಎಲ್ಲ ಕೆಲಸ ಪೂರ್ಣ ಆಗ್ತದೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗುವ ಚಾನ್ಸಸ್ ಇಲ್ಲ ನಿಮ್ಮ ಸಿಂಹ ರಾಶಿಯವರಿಗೆ ಉದ್ಯೋಗಗಳೇ ಪ್ರಾಪ್ತವಾಗ್ತದೆ ಒಳ್ಳೆ ಉದ್ಯೋಗ ಪ್ರಯತ್ನ ಮಾಡುವ ಉದ್ಯೋಗಗಳು ಸಹ ಚೆನ್ನಾಗಿ ಸಿಗ್ತದೆ ಸ್ವಲ್ಪ ಸ್ವಯಂ ಕುಲ ಅಪರಾಧವನ್ನು ಮಾಡುವಂಥ ಚಾನ್ಸ್ ಜಾಸ್ತಿ ಇರ್ತದೆ ಆದಷ್ಟು ಮಾಡ್ಕೊಳಕ್ಕೆ ಹೋಗಬೇಡಿ ನೋಡಿಕೊಂಡು ಕೆಲಸವನ್ನು ಮಾಡಿರಿ ಮತ್ತು ಉದ್ಯೋಗದಲ್ಲಿ ಕೆಲಸ ಕಾರ್ಯ ಮಾಡೋ ಕಡೆ ಸ್ವಲ್ಪ ಸಣ್ಣ ಸಣ್ಣ ಕಿರಿಗಳಿರ್ತದೆ ಅದನ್ನ ಅಲ್ಲಿಗಲ್ಲಿ ಬಿಟ್ಬಿಡಿ ಯಾವುದೇ ಕಾರಣಕ್ಕೂ ಅದನ್ನು ಜಾಸ್ತಿ ಫಾಲೋ ಮಾಡೋಕ್ಕೆ ಹೋಗಬೇಡಿ ಅದನ್ನು ಹಾಗೆ ಸರಿ ಹೋಗ್ತದೆ ಕಿರಿಕಿರಿಗಳೆಲ್ಲ ಮತ್ತು ಕುಟುಂಬದ ಸ್ವಲ್ಪ ಅಂಧಕಾರಗಳಾಗಿರುವಂತಹದ್ದು ಕುಟುಂಬದಲ್ಲಿ ಮಾತಾಡಬೇಕು ಸ್ವಲ್ಪ ನೋಡಿ ಮಾತಾಡಿ ನಂದೇ ಸರಿ ನಾನೇ ಸರಿ ಅನ್ನೋ ಒಂದು ಅಹಂ ಬಿಟ್ಟು ಮಾತಾಡಿ ಭಾಳ ಒಳ್ಳೆಯದಾಗ್ತದೆ ಸ್ವಲ್ಪ ಮನಸ್ಸನ್ನು ಸ್ವಲ್ಪ ಏಕಾಗ್ರತೆ ಇರಬೇಕು ನೀವು ಒಂದೇ ಕಡೆ ನಿಲ್ಲಿಸಬೇಕು ಮನಸ್ಸನ್ನು ಆದಷ್ಟು ಅಲ್ಲಿ ಇಲ್ಲಿ ಬೇರೆ ಬೇರೆ ಬೇಡವಾದ ವಿಚಾರಗಳಲ್ಲಿ ಆದಷ್ಟು ಮನಸ್ಸನ್ನು ನೀವು ಮುನುಗ್ಗಬೇಡಿ ಮತ್ತು ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚು ಗಮನ ಕೊಡಿ ನಿಮ್ದು ಏನು ಕೆಲಸ ಇದೆ ನಿಮ್ಮ ವರ್ಕ್ ಏನಿದೆ ಅದ್ರ ಬಗ್ಗೆ ಗಮನ ಕೊಡಿ ಬೇರೆ ಕೆಲಸಗಳೆಲ್ಲ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಯಾಕೆಂದರೆ ನೀವು ಏನೋ ವರ್ಕ್ ಮಾಡ್ತೀರಿ ಹೆಚ್ಚು ಗಮನ ಕೊಡಿದ್ರೆ ಫಲ ಜಾಸ್ತಿ ಇರ್ತದೆ ಏನು ಫಲ ಸಿಗ್ತದೆ ನಿಮಗೆ ಆಸ್ತಿ ಮಾಡುವಂಥ ಕಾಲ ನಿಮ್ಮ ಕೆಲಸಗಳಲ್ಲಿ ನಿಮ್ಮ ಒಳ್ಳೆ ಆಸ್ತಿಗಳು ಮಾಡಿ ನಿಮ್ಮ ಮಕ್ಕಳಿಗೆ ಮನೆಯವರಿಗೆ ನಡೆಯುವ ಅಭಿವೃದ್ಧಿ ಆಗ್ತದೆ ಮತ್ತು ಒಳ್ಳೆ ವ್ಯವಹಾರ ಭಾಳ ಚೆನ್ನಾಗಿ ನಿಮ್ಮ ನಿಮ್ಮ ಕೆಲಸ ನಿಮ್ಮ ಗಮನ ಕೊಡ್ಕೊಳ್ಬೇಕು ಬೇರೆ ಕೆಲಸಗಳು ಆದಷ್ಟು ಹೋಗಬೇಡಿ ಅನ್ನೋ ಉದ್ದೇಶ ನಿಮ್ಮ ಯಾರು ವ್ಯಾಪಾರ ಮಾಡ್ತೀರಿ ಸ್ವಂತ ಉದ್ಯೋಗ ಮಾಡ್ತೀರಿ ಅಂಥವರಿಗೆ ಒಳ್ಳೆ ಲಾಭವೋ ಅಂದರೆ ಒಳ್ಳೆ ಅಭಿವೃದ್ಧಿ ಸ್ವಂತ ಕೆಲಸ ಮಾಡೋದ್ರಿಗೆ ವ್ಯವಹಾರ ಮಾಡೋದ್ರಿಗೆ ಭಾಳ ಉನ್ನತವಾದ ಸ್ಥಾನಮಾನಗಳು ಸಹ ಧನಲಾಭಗಳು ಸಹ ಚೆನ್ನಾಗಿದೆ ಈ ತಿಂಗಳು ಸ್ವಲ್ಪ ಒಂದು ದೂರದ ಪ್ರಯಾಣ ಮಾಡುವಂಥ ಸಂಯೋಗ ಇದೆ ಸೊ ದೂರದ ಪ್ರಯಾಣ ಬಂದರೆ ಲಾಭವೇ ಆಗ್ತದೆ ಯಾವುದೇ ಕಾರಣಕ್ಕೂ ತೊಂದರೆ ಬರೋದಿಲ್ಲ ಸ್ವಲ್ಪ ನಿಮ್ಗೆ ಭಾಳ ಹತ್ತಿರದವರು ಭಾಳ ಬೇಕಾದಂದರೆ ಸ್ವಲ್ಪ ಹಿತಶತ್ರುಗಳಿದ್ದಾರೆ ಹಾಗಾಗಿ ಅಂಥ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಎಲ್ಲವನ್ನು ಓಪನ್ ಆಗಿ ಹೇಳಕ್ಕೆ ಹೋಗಬೇಡಿ ಅವರಿಗೆಲ್ಲ ಮತ್ತು ಸ್ವಲ್ಪ ಬಂಧುಗಳಿಂದ ಸೊ ನಿಮ್ಮ ಅಭಿವೃದ್ಧಿನ ಕೆಲವರು ಇಷ್ಟಪಡೋದಿಲ್ಲ ಬಂಧುಗಳು ಸ್ವಲ್ಪ ಅವರು ನಿಮಗೆ ಕಿರಿಕಿರಿ ಮಾಡ್ತಾರೆ ಹಾಗೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ನೀವು ಯೂಸ್ ಮಾಡೋದು ಭಾಳ ಉತ್ತಮ ಫಲ ಯಾವುದೇ ಕಾರಣಕ್ಕೂ ಈ ಸಾಲ ಪತ್ರಗಳಿಗೆ ಜಾಮೀನು ಕೊಡೋಕ್ಕೆ ಹೋಗಬೇಡಿ ಜಾಮೀನು ಕೊಟ್ಟು ಸಿಗಾಕೊಳ್ಳೋ ಚಾನ್ಸ್ ಜಾಸ್ತಿ ಇದೆ ನಿಮ್ಮ ಸ್ವಂತ ಕೆಲಸಕ್ಕೆ ಯಾವುದೇ ತೊಂದರೆ ಇಲ್ಲ ಆದರೆ ಬೇರೆಯವರ ಕೆಲಸಗಳಿಗೇನಾದ್ರು ನೀವು ಸಾಲ ಪತ್ರಗಳ ಸೈನ್ ಹಾಕ್ಕೊಟ್ರೆ ನೀವು ಸಾಲ ತೀರಿಸಬೇಕಾಗ್ತದೆ ಹಾಗಾಗಿ ಆದಷ್ಟು ಸೈನ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಇದನ್ನು ಏನಂದ್ರೆ ನಿಮ್ಮ ವ್ಯವಹಾರದಲ್ಲಿ ಸಿಕ್ಕಾಗ್ಬಿಡ್ತದೆ ನೀವೇನಾದ್ರು ಅವ್ರು ನಾವು ಸಪೋರ್ಟ್ ಮಾಡ್ತೀವಿ ಮುನ್ನೋಗ್ತೀವಿ ಅಂತ ಹೋದರೆ ನಿಮ್ಮ ನಿಮ್ಮ ಸಿಕ್ಕುಗಳು ಜಾಸ್ತಿ ಮತ್ತು ದ್ವೇಷಗಳು ತೊಂದರೆಗಳು ಜಾಸ್ತಿ ಆಗ್ತದೆ ಹಾಗಾಗಿ ಬೇರೆಯವ್ರ ಕೆಲಸದಲ್ಲಿ ನುಗ್ಗಬೇಡಿ ಮತ್ತು ವಿವಾಹ ಸಂಬಂಧಗಳು ಕೂಡ ಬರುವಂಥ ಕಾಲ ಚೆನ್ನಾಗಿದೆ ಅವಳ ಕಂಕಣ ಭಾಗ್ಯ ಚೆನ್ನಾಗಿದೆ ಸಿಂಹರಾಶಿಯವರು ಯಾರು ಮದುವೆ ಮಾಡಬೇಕು ಅಂತಿದ್ದೀರ ಪ್ರಯತ್ನ ಮಾಡಿರಿ ಒಳ್ಳೆಯ ಶುಭ ಕಾರ್ಯಗಳಾಗ್ತದೆ ನಿಮ್ಮ ಜೀವನದಲ್ಲಿ ಏನಪ್ಪಾ ವಿಶೇಷ ಎಲ್ಲರಿಗಿಂತಲೂ ಉತ್ತಮವಾದ ನಡತೆ ಮತ್ತು ಶ್ರೇಷ್ಠವಾಗಿ ಜೀವನ ಮಾಡುವಂಥ ಕಾಲ ಇಂದು ಸಿಂಹರಾಶಿಯವರು ಯಾಕೆ ಏಪ್ರಿಲ್ ಅಷ್ಟು ಪವರ್ ಕೊಡ್ತದೆ ಭಗವಂತ ನಿಮಗೆ ಯಾರಿಗೂ ಎದುರುಕೊಂಡು ಬಾಳಬೇಕಂತ ಕಾಲ ಇಲ್ಲ ನಿಮ್ಮದೇ ಆದ ದುಡಿಮೆ ನಿಮ್ಮದೇ ಅನುಕೂಲ ತಲೆ ಎತ್ತಿ ನಡೆಯುವಂಥ ಕಾಲ ಆಗಿದೆ ಮತ್ತು ವಿಶೇಷ ಅಧಿಕಾರಗಳು ಕೆಲಸ ಕಾಲಗಳಲ್ಲಿ ವ್ಯವಹಾರಗಳಲ್ಲಿ ಅಧಿಕಾರ ಸಿಗ್ತವೆ ಮತ್ತು ಅಧಿಕಾರದ ಜೊತೆ ಗೌರವ ಸಿಗಬೇಕು ಈಗ ಕಟ್ಟ ಬೆಳೆಸಿರೋಲ್ಲ ತಕ್ಕ ಬಲ ಕೀರ್ತಿ ಮತ್ತು ಗೌರವ ಎಲ್ಲೋ ಸಿಗುವಂಥ ಕಾಲ ಚೆನ್ನಾಗಿದೆ ನಿಮ್ಮ ಕೆಲಸಕ್ಕೆ ತಕ್ಕ ಬಲ ನೀವೇನು ಹಾಡೋರ ಕೆಲಸ ಮಾಡ್ತೀರಿ ಉದ್ಯೋಗಗಳಲ್ಲಿ ಒಳ್ಳೆ ಫಲವನ್ನು ಕೊಟ್ಟೆ ಕೊಡ್ತಾರೆ ಯಾವುದೇ ಕಾರಣಕ್ಕೂ ತೊಂದರೆ ಇರಲಿ ನೀವು ಎಲ್ಲ ಏನೇ ಪ್ರಯತ್ನ ಪಟ್ಟರೆ ಸಾಲ ಚೆನ್ನಾಗಿ ಸಿಗುತ್ತೆ ನಿಮಗೆ ಸಾಲ ಸಿಗಬೇಕು ಅಂದರೆ ಸಾಲ ದುಡ್ಡು ಸಚಿವ ಸಿಗ್ತದೆ ಹಂಗಂತ ಸಾಲ ಸಿಕ್ತು ಅಂತ ಅನ್ನೆಸರಿ ಖರ್ಚು ಮಾಡೋಕೆ ಹೋಗಬೇಡಿ ಅನ್ನೆಸರಿ ಜನಕ್ಕೆ ಮುಂದೋಗಬೇಡಿ ನೀವೆಲ್ಲೇ ಹೋದ್ರೆ ದುಡ್ಡು ಕಾಸು ಅನುಕೂಲ ಆಗ್ತದೆ ಹೋಗ್ತಾ ಬಂದು ಸಾಲ ಸಿಗುತ್ತೆ ಅಂದರೆ ಜಾಸ್ತಿ ಸಾಲ ಅವಶ್ಯಕತೆ ನಿಮಗೆ ಎಷ್ಟು ಬೇಕೋ ಅಷ್ಟರಲ್ಲೇ ಸಾಲವನ್ನು ಮಾಡಿ ತಿಳ್ಕೋಬೇಕು ಅದು ಬಿಟ್ಟು ಬೇರೆ ಸಾಲ ಕೈ ಹಾಕಿದ್ರೆ ನೀವು ದಂಡ ಕಟ್ಟಬೇಕಾಗ್ತದೆ ಭಾಳ ಹುಷಾರಾಗಿರಿ ಮತ್ತು ದೇವತಾ ಕಾರ್ಯಗಳು ಮಾಡಬೇಕು ಅಂತ ಸ್ವಲ್ಪ ದೂರದ ಪ್ರಯಾಣಗಳಾಗ್ತದೆ ಹೋಗಿ ಬನ್ನಿ ದೇವರ ದರ್ಶನಕ್ಕೆ ಆ ಕಾರ್ಯಗಳು ಚೆನ್ನಾಗಿ ಆಗ್ತದೆ ಅಲ್ಲಿ ಹೋಗಿ ಬಂದರೆ ಎಲ್ಲ ಪಾಪಗಳು ಪರಿಹಾರವೂ ಆಗ್ತದೆ ನಿಮ್ಮ ಅಭಿವೃದ್ಧಿಗೆ ಮುಖ್ಯವಾಗಿ ನೀವು ಶನಿ ಶಾಂತಿಗೆ ಮಾಡುವಂಥ ಆರನೇ ಮನೆ ಶನಿ ಕೂತಿರೋದ್ರಿಂದ ಸ್ವಲ್ಪ ಶತ್ರುಗಳ ಕಾಟ ಜಾಸ್ತಿ ಇರ್ತದೆ ಹಿತಶತ್ರುಗಳ ಕಾಟ ಹಾಗಾಗಿ ಶನಿ ಮಂತ್ರವನ್ನು ಜಪ ಮಾಡುವಂಥದ್ದು ಶನಿ ಸ್ತೋತ್ರ ಮಾಡುವಂತಹದ್ದು ಮಾಡಿದ್ರೆ ಶಂ ಶನಿಶ್ಚರ ಆಗಿ ನಮಃ ಈ ಮಂತ್ರ ದಿನ ಒಂದು 24 ಸಲ ಪಾರಾಯಣ ಮಾಡುವಂಥದ್ದು ಭಾಳ ಉತ್ತಮ ಫಲ ಈ ತಿಂಗಳಲ್ಲಿ ಹಾಗಾಗಿ ಆ ಶನಿಯಿಂದ ಎಲ್ಲ ದೋಷ ಪರಿಹಾರವಾಗಿ ಶುಭ ಫಲಗಳು ಪ್ರಾಪ್ತವಾಗುತ್ತದೆ ನಮಸ್ಕಾರ